ಹಲೋ ಗಾಯ್ಸ್, ಇದು ತುಂಬಾ ಕಾಮನ್ ಅಲ್ವಾ? ಹುಡುಗಿ ಹುಡುಗನ ಇಗ್ನೋರ್ ಮಾಡೋದು, ಹುಡುಗ ಹುಡುಗಿನ ಇಗ್ನೋರ್ ಮಾಡೋದು, ಎಸ್ ಆರ್ ನೋ? ಈ ವಿಡಿಯೋಲಿ ನಾನು ಮಾತಾಡೋಕೆ ಹೊರಟಿರೋ ಟಾಪಿಕ್, ಯಾವ ಹುಡುಗಿ ನಿಮ್ಮ ಜೊತೆ ಮಾತಾಡೋಕೆ ಇಷ್ಟಪಡ್ತಿಲ್ವೋ, ಯಾವ ಹುಡುಗಿ ನಿಮ್ಮ ಹತ್ರ ಆಟಿಟ್ಯೂಡ್ ತೋರಿಸ್ತಿದ್ದಾಳೋ, ಇಗ್ನೋರ್ ಮಾಡ್ತಿದ್ದಾಳೋ, ಆ ಹುಡುಗಿನ ಲವಲ್ ಬೀಳ್ಸೋದು ಹೇಗೆ? ಬ್ರೋ, ನಿನ್ಗೆ ಯಾವುದೋ ಒಂದು ಟೈಮಲ್ಲಿ ಈ ಥರ ಪಕ್ಕ ಅನಿಸಿರುತ್ತೆ, ಆ ಹುಡುಗಿನ ಬೀಳ್ಸೋದು ಕಷ್ಟ, ಅವಳನ್ನು ಟ್ರ್ಯಾಕಿಗೆ ತರೋದು ಇಂಪಾಸಿಬಲ್, ಯಾಕಂದರೆ ಅವಳು ನನ್ನ ಜೊತೆ ಮಾತೇ ಆಡ್ತಿಲ್ಲ, ಇನ್ನು ಹೆಂಗೆ ಬೀಳ್ಸೋದು ಅಂತ. ಬಟ್ ಬ್ರೋ, ಬಿಲೀವ್ ಮಿ, ಇದೇನಂಥ ದೊಡ್ಡ ಕಷ್ಟ ಏನಲ್ಲ. ಬಟ್ ಇವನ್ನೆಲ್ಲ ಮಾಡೋಕ್ಕೆ ನಿಮಗೆ ಗಟ್ಸಿರಬೇಕು. ಒಂದು ವೇಳೆ ನೀನು ಹುಡುಗಿಯಿಂದ ಸುತ್ತ ಹುಡುಗ ಆಗಿದ್ದರೆ, ತುಂಬ ಸಾಫ್ಟ್ ಇನ್ನೋಸೆಂಟ್ ಸೋ ಸ್ವೀಟ್ ಹುಡುಗ ಆಗಿದ್ದರೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿಬಿಡು, ಈ ವಿಡಿಯೋ ನಿನಗೋಸ್ಕರ ಅಲ್ಲ. ಸೊ ಇವಾಗ ನಾನು ನಿಮಗೆ ಕೆಲವೊಂದು ಕೆಲ್ಸಕ್ಕೆ ಬರೋ ಟ್ರಿಕ್ಸ್ನ ಹೇಳ್ಕೊಡ್ತೀನಿ, ತುಂಬ ಯೂಸ್ ಆಗುತ್ತೆ. ಆದರೆ ಇವನ್ನೆಲ್ಲ ಮಾಡೋಕ್ಕೆ ದಂಬೆ ಕಲೆ. ಸೊ ಫಸ್ಟ್, ಅಷ್ಟಕ್ಕೂ ಈ ಥರ ಹುಡುಗಿರು ಏನು ಮಾಡ್ತಾರೆ ಅಂತ ಹೇಳ್ಬಿಡ್ತೀನಿ. ಒಂದು ಸ್ವಲ್ಪ ಜನಕ್ಕೆ ತುಂಬ ಅಂದರೆ ತುಂಬಾ ಆ್ಯಟಿಟ್ಯೂಡ್ ಇರುತ್ತೆ. ಯಾವಾಗ ಒಬ್ಬ ಹುಡುಗ ಅವರನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೋ, ಇಗ್ನೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವನ ಮುಂದೆ ಆ್ಯಟಿಟ್ಯೂಡ್ ತೋರಿಸ್ತಾಳೆ. ಇನ್ನು ಮಾತುಕತೆಗೆ ಬಂದರೆ, ನೀನು ಯಾವನ್ನ ಮಾತಾಡ್ಸೋಕೆ ಅನ್ನೋ ಥರ ಇರುತ್ತೆ ಸಿಚುಯೇಷನ್. ಯಾಕಂದರೆ ಅವ್ರಿಗೆ ಬೇಕಾಗಿರೋದು ಆ ಹುಡುಗ ಅವಳ ಹಿಂದೆ ಬೀಳಬೇಕು, ಬಿದ್ದು ಬಿದ್ದು ಹುಚ್ಚ ಆಗಬೇಕು. ಬ್ರೋ, ಆ ಥರ ಹುಚ್ಚ ಆಗೋಕ್ಕೂ ಮುಂಚೆ ಹಿಂದೆ ಸುತ್ತೋದನ್ನು ನಿಲ್ಲಿಸ್ಬಿಡು. ಅವಳಂದ್ರೆ ನನಗೆ ಹುಚ್ಚು ಅನ್ನೋದನ್ನು ಅವಳಿಗೆ ಗೊತ್ತಾಗೋ ಥರ ಮಾಡಬಾರ್ದು. ಆ ಥರ ಹಿಂದೆ ಬಿದ್ದರೆ ನಿಮ್ಮನ್ನು ಇಗ್ನೋರ್ ಮಾಡೋ ಡೋಸ್ ಕಮ್ಮಿ ಆಗುತ್ತೆ ಅಂದ್ಕೊಂಡಿದ್ದೀರಾ? ಇಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಸೊ ಅದನ್ನೆಲ್ಲ ಬಿಟ್ಟು, ಅವಳು ಯಾವ ಥರ ಮಾಡ್ತಿದ್ದಾಳೋ ರಿವರ್ಸಲ್ಲಿ ನೀವು ಕೂಡ ಅದನ್ನೇ ಮಾಡಬೇಕು. ಅಂದರೆ ನೀವು ಕೂಡ ಇಗ್ನೋರ್ ಮಾಡಬೇಕು, ಆ್ಯಟಿಟ್ಯೂಡ್ ತೋರಿಸ್ಬೇಕು. ಹೇಗೆ ಮಾಡಬೇಕು, ಏನು ಮಾಡಬೇಕು, ಎಲ್ಲಿ ಯಾವಾಗ ಅನ್ನೋದನ್ನು ಇವಾಗ ಹೇಳ್ತೀನಿ. ಇನ್ನು ಲೇಟ್ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಪಾಯಿಂಟ್ ನಂಬರ್ 1, ಆ ಹುಡುಗಿನ ನೀವು ಕೂಡ ಇಗ್ನೋರ್ ಮಾಡಬೇಕು. ಅಂದರೆ ಅವ್ರು ಮಾಡೋ ಥರ ನೀವು ಕೂಡ ಇಗ್ನೋರ್ ಮಾಡಬೇಕು. ಒಂದು ಸ್ವಲ್ಪ ವಿಚಿತ್ರ ಅನ್ನಿಸ್ಬೋದು, ಬಟ್ ವೆಯ್ಟ್, ಇನ್ನೂ ಮುಗ್ದಿಲ್ಲ. ಹೇಗೆ ಇಗ್ನೋರ್ ಮಾಡಬೇಕು ಅಂತಾನೂ ಹೇಳ್ತೀನಿ. ಗಾಯ್ಸ್ ನೋಡಿ, ಇಗ್ನೋರ್ ಮಾಡೋಕ್ಕೆ ಬೆಸ್ಟ್ ವೇ ಏನು ಅಂದರೆ, ನೀವು ಇಗ್ನೋರ್ ಮಾಡ್ತಿದ್ದೀರಾ ಅಂತ ಅವ್ರಿಗೆ ಗೊತ್ತಾಗಬೇಕು, ಅರ್ಥ ಆಗಬೇಕು. ಸ್ವಲ್ಪ ಜನ ಹುಡುಗರು ಇಗ್ನೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮಗ ಇವತ್ತಿಂದ ನಾನು ಅವಳನ್ನು ಇಗ್ನೋರ್ ಮಾಡ್ತೀನಿ ಕಣೋ, ನನ್ನ ಬೆಲೆ ಏನು ಅಂತ ಅವಳಿಗೆ ಗೊತ್ತಾಗಬೇಕು. ಆದರೆ ಆ ಹುಡುಗಿಗೆ ಇವನು ಇಗ್ನೋರ್ ಮಾಡ್ತಿದ್ದಾನೆ ಅಂತಾನೇ ಅನ್ಸಲ್ಲ, ಇಗ್ನೋರ್ ಮಾಡ್ತಿದ್ದಾನೆ ಅಂತ ಗೊತ್ತೇ ಇರಲ್ಲ. ಗಾಯ್ಸ್, ಯಾವಾಗ ಒಂದು ಹುಡುಗಿ ನಿನ್ನ ಬಗ್ಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೋ, ಆವಾಗ ಮಾತ್ರನೇ ನೀವು ಇಗ್ನೋರ್ ಮಾಡಿದ್ದಕ್ಕೂ ಯೂಸ್ ಆಗುತ್ತೆ. ಸಪೋಸ್ ಆ ಹುಡುಗಿ ನಿಮ್ಮ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡಿದೆ, ನಿಮ್ಮಿಬ್ಬರ ಮಧ್ಯೆ ಮಾತೇ ಇಲ್ಲ ಅಂದರೂ ನೀವು ಇಗ್ನೋರ್ ಮಾಡ್ತಿದ್ರೆ ಅದರಿಂದ ಏನೂ ಯೂಸ್ ಇಲ್ಲ, ಒಂದು ಸ್ವಲ್ಪನೂ ಯೂಸ್ ಇಲ್ಲ. ಸೊ ಫಸ್ಟ್ ನೀವು ಮಾಡಬೇಕಾಗಿರೋದೇನೆಂದರೆ ಅವಳ ಜೊತೆ ಫ್ರೆಂಡ್ಶಿಪ್. ಈವನ್ ಅವಳು ನಿಮ್ಮನ್ನು ಇಗ್ನೋರ್ ಮಾಡ್ತಿದ್ರು, ಆ್ಯಟಿಟ್ಯೂಡ್ ತೋರಿಸ್ತಿದ್ರು, ಜಸ್ಟ್ ಲೈಟಾಗಿ ತೊಗೊಳ್ಳಿ. ಜಸ್ಟ್ ಒಂದು ಸ್ವಲ್ಪ ದಿನದವರೆಗೂ ಅವಳ ಜೊತೆ ರೆಗ್ಯುಲರಾಗಿ ಮಾತಾಡಬೇಕು. ಶಾರ್ಟ್ಕಟ್ಟಾಗಿ ಹೇಳಬೇಕು ಅಂದರೆ, ನೀವು ಅವ್ರ ಬ್ರೈನಲ್ಲಿ ಹಾರ್ಟಲ್ಲಿ ಒಂದು ಹೆಜ್ಜೆ ಇಟ್ಟು ವಾಪಸ್ ಬರಬೇಕು. ಅವಳು ನಿಮ್ಮನ್ನು ನೋಟಿಸ್ ಮಾಡಬೇಕು, ಹಾಂ ಈ ಹುಡುಗ ನನ್ನ ಹಿಂದೆ ಬೀಳ್ತಿದ್ದಾನೆ ಅಂತ. ನೀವು ಅವ್ರ ಜೊತೆ ಮಾತಾಡೋಕ್ಕೆ ತುಂಬ ಸರ್ಕಸ್ ಮಾಡ್ತಿದ್ದೀರಾ ಅಂತ ಅವರಿಗೆ ಗೊತ್ತಾಗಬೇಕು. ಇಂಥ ಟೈಮಲ್ಲಿ ಸೇಮ್ ಅವಳು ಇಗ್ನೋರ್ ಮಾಡೋ ಥರನೇ ನೀವು ಇಗ್ನೋರ್ ಮಾಡಿದ್ರೆ, ಆ್ಯಟಿಟ್ಯೂಡ್ ತೋರಿಸಿದ್ರೆ, ಆವಾಗ ಡೆಫಿನೆಟ್ಲಿ ಅವರಲ್ಲಿ ಚೇಂಜಸ್ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅರೆ, ಇಷ್ಟು ದಿನ ನನ್ನ ಹಿಂದೆನೆ ಬಿದ್ದಿರ್ತಿದ್ದ, ಇವಾಗ ಯಾಕೆ ನನ್ನ ಜೊತೆ ಮಾತಾಡ್ತಿಲ್ಲ, ಯಾಕೆ ಈ ಥರ ಮಾಡ್ತಿದ್ದಾನೆ ಅಂತ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಗಾಯ್ಸ್, ಯಾರು ನಿಮ್ಮನ್ನು ಇಗ್ನೋರ್ ಮಾಡ್ತಿದ್ದಾರೋ, ತಿರುಗಿಸಿ ನಾವು ಅವರನ್ನು ಇಗ್ನೋರ್ ಮಾಡಿದ್ರೆ ನಿಜವಾಗ್ಲೂ ಆ ಕಿಕ್ಕೇ ಬೇರೆ. ಓಂ ಶ್ರೀ ಮಹಾಕಾಳಿ ಜ್ಯೋತಿಷ್ಯ ಮಂದಿರ, ಪಂಡಿತ್ ವಿನಯ್ ಗುರುಜಿ. ಕೇರಳ, ಕೊಳ್ಳೇಗಾಲ ಮತ್ತು ಬಂಗಾಳಿಯ ಮಹಾ ಮಾಂತ್ರಿಕ ಜ್ಯೋತಿಷ್ಯರು. ನಿಮ್ಮ ಕೌಟುಂಬಿಕ ಸಮಸ್ಯೆಗಳಾದ ಸತಿಪತಿ ಕಿರಿಕಿರಿ, ಜೀವನದಲ್ಲಿ ಜಿಗುಪ್ಸೆ, ವಿದ್ಯಾಭ್ಯಾಸ, ಉದ್ಯೋಗ, ವ್ಯಾಪಾರದಲ್ಲಿ ಲಾಭ ನಷ್ಟ, ಮದುವೆಯಲ್ಲಿ ವಿಳಂಬ, ಪ್ರೇಮ ವಿಚಾರ, ಸಂತಾನ, ಆರೋಗ್ಯ, ಶತ್ರು ಕಾಟ, ಪ್ರೀತಿಯಲ್ಲಿ ನಂಬಿ ಮೋಸ, ಕುಟುಂಬ ಕಲಹ, ಆಸ್ತಿ ವಿಚಾರ, ವಾಸ್ತು ದೋಷ, ಡೈವೋರ್ಸ್ ಪ್ರಾಬ್ಲಮ್, ಕೋರ್ಟ್ ಕೇಸ್, ಇನ್ನು ನಿಮ್ಮ ಎಷ್ಟೇ ಕಠಿಣ ಸಮಸ್ಯೆಗಳಿದ್ದರೂ ತಾಯಿ ಕಟೀಲು ದುರ್ಗಾ ಪರಮೇಶ್ವರಿ ಅನುಗ್ರಹದಿಂದ ಕೇವಲ 2 ದಿನಗಳಲ್ಲಿ 100% ಶಾಶ್ವತ ಪರಿಹಾರ ಹಾಗೂ ವಿಶೇಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಯಾವುದೇ ಇನ್ನಿತರ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ದೂರವಾಣಿ ಸಂಖ್ಯೆ
5335555. ಆ ಫೀಲಿಂಗ್ ಹೇಗಿರುತ್ತೆ ಅಂತ ಅವರಿಗೂ ಗೊತ್ತಾಗುತ್ತೆ. ಸೊ ಅವರನ್ನ ಇಗ್ನೋರ್ ಮಾಡಿ, ಅವ್ರ ಜೊತೆ ಮತ್ತೆ ಮತ್ತೆ ಅಷ್ಟು ಫಾಸ್ಟ್ ಆಗಿ ಮಾತಾಡಬಾರ್ದು. ಸರಿ ಅಣ್ಣ, ಇವಾಗ ಇಗ್ನೋರ್ ಮಾಡೋದು ಹೇಗೆ ನಾನು ಹೇಳ್ತೀನಿ. ಸಪೋಸ್ ನೀವಿಬ್ರು ಒಂದೇ ಕಾಲೇಜ್ ಅನ್ಕೊಳ್ಳೋಣ, ಅವರನ್ನ ನೋಡಬೇಡಿ, ಕಣ್ಣಲ್ಲಿ ಕಣ್ಣಿಟ್ಟಂತೂ ನೋಡಲೇಬೇಡಿ. ಐ ಮೀನ್ ಐ ಕಾಂಟ್ಯಾಕ್ಟ್ ಮಾಡಬೇಡಿ, ಅವಳ ಕಣ್ಣಿಗೆ ಕಾಣಿಸೋ ಥರನೇ ಇರಿ, ಆದರೆ ಅವಳನ್ನ ತಿರುಗಿ ಮಾತ್ರ ನೋಡಬೇಡಿ. ಆ್ಯಂಡ್ ಯಾವಾಗ ಆ ಹುಡುಗಿ ನಿಮ್ಮ ಹತ್ರನೇ ಇದ್ದಾಳೆ ಅಂತ ಅನಿಸುತ್ತೋ ಆವಾಗ ಅವಳನ್ನು ನೋಡ್ದೇನೆ, ಒಂದು ಲುಕ್ಕು ಕೂಡ ಕೊಡದೆ ನೆಲ ನೋಡಿಕೊಂಡು ಹಾಗೆ ನಡ್ಕೊಂಡು ಹೋಗಿಬಿಡಿ. ನಿಮಗೆ ಅವ್ರ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಈ ಥರ ಚಿಕ್ಕ ಚಿಕ್ಕ ಕೆಲಸ ಮಾಡೋದ್ರಿಂದ ಅವ್ರು ಮಾಡಿರೋ ತಪ್ಪೇನು ಅಂತ ಅವರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಪಾಯಿಂಟ್ ನಂಬರ್ 2, ಆ ಹುಡುಗಿಗೆ ಜಲಸ್ ಫೀಲ್ ಬರೋ ಥರ ಮಾಡಿ. ಗಾಯ್ಸ್, ಒಂದು ಹುಡುಗಿಗೆ ಜಲಸ್ ಫೀಲ್ ಬರೋ ಥರ ಮಾಡೋದು ಒಂದು ಟ್ರಿಕ್ಕಿ ಟಾಸ್ಕ್. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಟೋಟಲ್ ಖೇಲ್ ಖತಮ್. ನೀವೇನು ಮಾಡಬೇಕು ಅಂದರೆ, ಒಂದಿಬ್ರು ಮೂರು ಜನ ಹೆಣ್ಮಕ್ಳ ಹತ್ರ ಮಾತಾಡಬೇಕು, ಹ್ಯಾಪಿಯಾಗಿ ನಗ್ತಾ ನಗ್ತಾ ಮಾತಾಡಬೇಕು. ಯಾವಾಗ ನಿಮ್ಮ ಹುಡುಗಿ ಇದನ್ನೆಲ್ಲ ನೋಡ್ತಾಳೋ ಆಗ ಅವ್ರ ಜೊತೆ ಅಷ್ಟು ಖುಷಿ ಖುಷಿಯಾಗಿ ನಗ್ನಗ್ತಾ ಮಾತಾಡ್ತಿದ್ದಾನೆ, ಆದರೆ ನನ್ನ ಹತ್ರ ಯಾಕೆ ಮಾತಾಡ್ತಿಲ್ಲ, ನನಗೇನು ಕಮ್ಮಿ ಆಗಿದೆ, ಈ ಥರ ಯೋಚನೆ ಮಾಡೋದು. ಇಲ್ಲ ಅಂದರೆ ನಿನಗೆ ಟೋಟಲ್ ರಿವರ್ಸ್, ಇವನು ಚಂಗ್ಲು ನನ್ನ ಮಗ, ಎಲ್ಲರ ಜೊತೆನೂ ಹೀಗೆ ಮಾತಾಡ್ತಾನೆ, ಜಿಗಿಲ್ ರಾಜ, ನಾನು ಬೇಡ ಅಂದಿದ ತಕ್ಷಣ ಬೇರೆ ಹುಡುಗಿ ಹತ್ರ ಹೋಗಿದ್ದಾನೆ, ಆ ಹುಡುಗಿನೂ ಮಾತಾಡಲಿಲ್ಲ ಅಂದರೆ ಮತ್ತೊಂದು ಹುಡುಗಿ ಹತ್ರ ಹೋಗ್ತಾನೆ. ಬ್ರೋ, ಈ ಥರ ಅನ್ಕೊಳ್ಳೋ ಥರ ಮಾತ್ರ ಮಾಡೋಕ್ಕೆ ಹೋಗಬೇಡಿ, ಈ ಟ್ರಿಕ್ನ ನಿಮಗೆ ಫೇವರ್ ಆಗೋ ಥರ ನೋಡ್ಕೊಳ್ಳಿ. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ, ಒಂದಿಬ್ಬರು ಮೂರು ಜನ ಹುಡುಗಿರ ಜೊತೆ ಫ್ರೆಂಡ್ಶಿಪ್ ಮಾಡಿ, ಆಯಿತಾ. ಇವಾಗ ಏನಾಗುತ್ತೆ ಅಂದರೆ, ನೀವು ಅವ್ರ ಜೊತೆ ಖುಷಿ ಖುಷಿಯಾಗಿ ಮಾತಾಡ್ತಿದ್ದೀರಾ, ಬಟ್ ಆ ಹುಡುಗಿ ಬಗ್ಗೆ ತಲೆನೇ ಕೆಡಿಸ್ಕೊತಾ ಇಲ್ಲ. ಐ ನೋ ಇದನ್ನೆಲ್ಲ ಮಾಡೋಕ್ಕೆ ನಿಮಗೆ ಇಷ್ಟ ಇಲ್ಲದೆ ಇರ್ಬೋದು, ಏ ಹೋಗ್ಬ್ರೋ ಇಷ್ಟನ್ನೆಲ್ಲ ಯಾವನ್ ಮಾಡ್ತಾನೆ ಅಂತ ಅನ್ನಿಸ್ಬೋದು, ಬಟ್ ಇದನ್ನೆಲ್ಲ ಮಾಡಿದ್ರೇ ಅವಳ ಮನಸ್ಸಲ್ಲೂ ಫೀಲಿಂಗ್ಸ್ ಹುಟ್ಟೋದು. ಅದಕ್ಕೆ ಅವಳನ್ನು ಇಗ್ನೋರ್ ಮಾಡಿ, ಅವಳು ಜಲಸ್ ಫೀಲ್ ಆಗೋ ಥರ ಮಾಡಿ. ಅವಳಿಗೆ ಈ ಥರ ಅನ್ನಿಸ್ಬೇಕು, ಅರೆ ಇವನು ಯಾಕೆ ನನ್ನ ಜೊತೆ ಮಾತಾಡ್ತಿಲ್ಲ, ಯಾಕೆ ಇಗ್ನೋರ್ ಮಾಡ್ತಿದ್ದಾನೆ, ನನಗೇನು ಕಡಿಮೆ ಆಗಿದೆ, ನನ್ನ ಜೊತೆನೂ ಮಾತಾಡ್ಬೋದಲ್ವಾ ಅಂತ ತುಂಬ ಫೀಲ್ ಆಗಬೇಕು. ಸೊ ನೀವಿಲ್ಲಿ ಅವ್ರ ಜೊತೆ ಒಂದು ಮಾತು ಆಡದೆ ಇಗ್ನೋರ್ ಮಾಡ್ತಿದ್ದೀರಾ, ಆ್ಯಟಿಟ್ಯೂಡ್ ತೋರಿಸ್ತಿದ್ದೀರಾ, ಒಬ್ಬ ಎನಿಮಿ ಥರ ನೋಡ್ತಿದ್ದೀರಾ, ಅಟ್ ದ ಸೇಮ್ ಟೈಮ್ ಜಲಸ್ ಫೀಲ್ ಆಗೋ ಥರ ಮಾಡ್ತಿದ್ದೀರಾ. ಹೌದು ತಾನೆ, ಸೇಮ್ ಟು ಸೇಮ್ ಅವಳು ಕೂಡ ನಿಮಗೆ ಇದೇ ಥರ ಮಾಡಿದ್ಲಾ. ಓಕೆ ಓಕೆ, ಇವಾಗಲೇ ನಿಮಗೊಂದು ಕ್ವೆಶನ್ ರೈಸ್ ಆಗುತ್ತೆ, ಅಣ್ಣ ಇವನ್ನೆಲ್ಲ ಎಲ್ಲಿವರೆಗೂ ವರ್ಕ್ ಮಾಡಬೇಕು, ಎಲ್ಲಿವರೆಗೂ ಇಗ್ನೋರ್ ಮಾಡಬೇಕು? ನೋಡಿ, ಫಸ್ಟ್ ಆಫ್ ಆಲ್ ಈ ಥರ ಇಗ್ನೋರ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿಬಿಡ್ತೀನಿ. ಯಾವಾಗ ಈ ಥರ ಇಗ್ನೋರ್ ಮಾಡ್ತಿರೋ ಅವಳ ಬ್ರೈನಲ್ಲಿ ಹಾರ್ಟಲ್ಲಿ ಫ್ಲ್ಯಾಶ್ ಆಗ್ತಾ ಇರ್ತೀರ, ಅವಳು ಮನೆಗೆ ಹೋದ್ಮೇಲೆ ಅರೆ ಯಾರ್ ಇವನು ಯಾಕೆ ಮಾತಾಡ್ತಿಲ್ಲ ನನ್ನ ಜೊತೆ ತುಂಬ ಫೀಲ್ ಆಗ್ತಾಳೆ. ಯಾವುದೋ ಒಂದು ಟೈಮಲ್ಲಿ ನಿಮ್ಮ ಜೊತೆ ಮಾತಾಡಬೇಕು ಅಂತ, ಯಾಕೆ ಇಗ್ನೋರ್ ಮಾಡ್ತಿದ್ದಾನೆ ಅಂತ ತಿಳ್ಕೊಬೇಕು ಅಂತ ಅನ್ಕೋತಾರೆ. ನಿಮ್ಮ ಜೊತೆ ಮಾತಾಡಬೇಕು ಅಂತ ಡೈರೆಕ್ಟಾಗೇ ಬರ್ಬೋದು, ಆರ್ ನೀವು ನೋಟಿಸ್ ಮಾಡಬೇಕು ಅಂತ ಏನಾದರೂ ಫನ್ನಿಯಾಗಿ ಏನಾದರೂ ಮಾಡೋದು, ಇಂಡೈರೆಕ್ಟಾಗಿ ನಿಮ್ಮ ಪಕ್ಕ ಇರೋರ ಹತ್ರ ಮಾತಾಡೋ ಥರ ಮಾತಾಡೋದು, ಈ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವಾಗಿಂದ ನೀವು ನೋಟಿಸ್ ಮಾಡಬೇಕು ಅಂತ ಮಾತಾಡಬೇಕು ಅಂತ ಟ್ರೈ ಮಾಡ್ತಾರೋ, ನಾನು ಇಷ್ಟೋ ತನಕ ಹೇಳಿರೋದನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ಕಡಿಮೆ ಮಾಡ್ತಾ ಬನ್ನಿ. ಸೊ ಫೈನಲ್ ಆಗಿ ನಿಮ್ಮ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡ್ತಾಳೆ, ನೀವು ಕೂಡ ಮಾತಾಡ್ತೀರಾ, ಇಷ್ಟೆಲ್ಲ ಆದರೆ ನೀವು ಸಕ್ಸಸ್ ಆದಾಗೇನೆ. ನೀವು ಅವ್ರ ಜೊತೆ ಏನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಮಾತಾಡಿ. ಒಂದು ವೇಳೆ ಅವಳು ಯಾಕೆ ನನ್ನ ಜೊತೆ ಮಾತಾಡ್ತಿರ್ಲಿಲ್ಲ ಅಂತ ಕೇಳಿದ್ರೆ, ನೀನು ಮೊದಲು ನನ್ನ ಇಗ್ನೋರ್ ಮಾಡಿದೆ, ಅದಕ್ಕೆ ನಂಗೆ ಸ್ವಲ್ಪ ಬೇಜಾರಾಗಿತ್ತು, ಅದಕ್ಕೆ ನಿನ್ನ ಜೊತೆ ಮಾತಾಡೋದನ್ನು ನಿಲ್ಲಿಸ್ಬಿಟ್ಟೆ, ಅಷ್ಟಕ್ಕೂ ನನ್ನ ಜೊತೆ ಮಾತಾಡೋಕ್ಕೆ ಇಷ್ಟಪಡದೇ ಇರೋ ಹುಡುಗಿನ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅನ್ನಿಸ್ತು. ಈ ಥರ ಹೇಳಿದ್ಮೇಲೆ ನಿಮ್ಮಿಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಬಿಲ್ಡ್ ಆಗುತ್ತೆ. ಆ ಫ್ರೆಂಡ್ಶಿಪ್ನ ಹೋಗ್ತಾ ಹೋಗ್ತಾ ನಿಧಾನಕ್ಕೆ ಬೇರೆ ಲೆವೆಲಿಗೆ ತೊಗೊಂಡು ಹೋಗೋದು ನಿಮ್ಮ ಕೈಯಲ್ಲೇ ಇದೆ. ಸೊ ಹೀಗೆ ಇಗ್ನೋರ್ ಮಾಡಿದವರೇ ಬಂದು ನಿಮ್ಮ ಜೊತೆ ಮಾತಾಡೋ ಥರ ಮಾಡ್ಕೋಬೋದು. ಇವೆಲ್ಲ ಪ್ರೂವನ್ ಟ್ರಿಕ್ಸ್, ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಶೇರ್ ಮಾಡ್ತಿದ್ದೀನಿ. ಒಂದು ವೇಳೆ ಇವೆಲ್ಲ ಮಾಡಿದ್ರೂ ಅವರಲ್ಲಿ ಏನೂ ಡಿಫ್ರೆನ್ಸ್ ಕಾಣಿಸ್ಲಿಲ್ಲ ಅಂದರೆ, ಇನ್ನೂ ಅವಳು ಹಿಂದೆ ತಿರುಗಿ ಟೈಮ್ ವೇಸ್ಟ್ ಮಾಡ್ಕೋಬೇಡ, ಜಸ್ಟ್ ಮೂವ್ ಆನ್. ಮೇ ಬಿ ಅವರಿಗೆ ಬೇರೆಯವ್ರ ಮೇಲೆ ಇಂಟ್ರೆಸ್ಟ್ ಇರ್ಬೋದು, ಆರ್
ನಿಮ್ಮ ಮೇಲೆ ಯಾವುದೇ ಥರ ಫೀಲಿಂಗ್ಸ್ ಇಲ್ಲದೆ ಇರ್ಬೋದು. ಸೊ ನಿಮ್ಮ ಟೈಮ್ನ ವೇಸ್ಟ್ ಮಾಡ್ಕೋಬೇಡಿ. ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಒಂದು ವೇಳೆ ವಿಡಿಯೋ ಸ್ವಲ್ಪನಾದರೂ ಹೆಲ್ಪ್ ಆಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ಒಂದೇ ಒಂದು ಲೈಕ್ ಕೊಡ್ರಪ್ಪ, ಆಯಿತಾ? ಆ್ಯಂಡ್ ಇದೇ ಥರ ವಿಡಿಯೋಸ್ ಬೇಕು ಅಂತ ಅನಿಸಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಟಪಾರ್ ಅಂತ ಹೊಡೆದ್ಬಿಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಪಾಪ ಅವರಿಗೂ ಸ್ವಲ್ಪ ಹೆಲ್ಪ್ ಆಗಲಿ ಹುಡುಗಿನ ಪಟಾಯಿಸೋಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.